ಇಷ್ಟವಾದ ನಟ ನಮಗೆ ಮಂಡ್ಯದ ಗಂಡ ರೆಬೆಲ್ ಸ್ಟಾರ್ ಅಂಬರೀಷ್, ನಮ್ಮ ನೆಚ್ಚಿನ ನಟಿ ಮಹಾಲಕ್ಷ್ಮಿ ಹಳೆಯ ಹೀರೋಯಿನ್. ಆ ಎಮ್ಮನ್ ಥರ ನಟನೆ ಮಾಡೋದಕ್ಕೆ ಯಾವ ನಟಿಯಲ್ಲಿ ಕೂಡ ಆಗೋದಿಲ್ಲ ಬಿಡಿ. ಮಾತ್ರ ದೂರದ ಊರಿಂದ ಅಮೀರ ಬಂದ ಆ ಸಿನಿಮಾ ಇದು ಸಹ ನವಭಾರತ ಸಿನಿಮಾ ಆಗಲಿ, ಸುಮಾರು ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಸ್ವಾಭಿಮಾನ ಹೌದು. ರವಿಚಂದ್ರನ ಜೊತೆ ಒಂದು ಸಿನಿಮಾ ಮಾಡ್ದ ಈಚೆ ಬರಲಿಲ್ಲ, ಬಹುಶಃ ಅದು ಹೂವು ಅಂತ ಸಿನಿಮಾಗಳಲ್ಲಿ. ನಮ್ಮ ರವಿ ಮಾಮವರೇ ನಿರ್ದೇಶಕರು, ನಾನು ಅದರಲ್ಲಿ ಎಮ್ ಎಲ್ ಇ ಪಾತ್ರ. ಆ ಸಿನಿಮಾ ಬಹುಶಃ ಬರಲಿಲ್ಲ ಸರ್, ಗೊತ್ತಿಲ್ಲ. ನಾ ರವಿ ಮಾಮವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಕನ್ನಡದ ಒಂದು ಕ್ರೇಜಿ ಸ್ಟಾರ್. ಈ ಕ್ರೇಜಿ ಸ್ಟಾರ್ ಅನ್ನೋದು ಯಾವುದೇ ರಂಗದೇ ಆಗಲಿ ಯಾವುದೇ ಇಂಡಸ್ಟ್ರಿಯಲ್ಲಾಗಲಿ ಕ್ರೇಜಿ ಸ್ಟಾರ್ ಅನ್ನೋದು ಎಲ್ಲೂ ಕೂಡ ಹುಡುಕಿದ್ರೂ ಸಿಗಲ್ಲ. ಅದು ಕನ್ನಡದ ಒಬ್ಬ ಕ್ರೇಜಿ ಸ್ಟಾರ್ ಅಂದರೆ ಅದು ರವಿಚಂದ್ರನ್. ಈ ಬೇರೆಯವ್ರಿಗೆಲ್ಲ ಈ ಮೆಗಾಸ್ಟಾರ್ ಆಗಲಿ ಸೂಪರ್ ಸ್ಟಾರ್ ಆಗಲಿ ಆ ಸ್ಟಾರು ಈ ಸ್ಟಾರು ಅಂತ ಇರ್ತಾರೆ, ಕ್ರೇಜಿ ಸ್ಟಾರ್ ಅಂತ ಎಲ್ಲಾದರೂ ಕೇಳಿದ್ದೀರಾ ನೀವು? ಹಾಂ, ಅದೇ ರೀತಿ ಕನ್ನಡಕ್ಕೆ ಒಬ್ಬರೇ ಕ್ರೇಜಿ ಸ್ಟಾರ್, ಅದು ರವಿ ಮಾಮ. ನಾವು ಪ್ರೀತಿಯಿಂದ ಕರೆಯದ ರವಿ ಮಾಮ ಅಂತ. ಸತ್ಯ ಹೇಳಬೇಕು ಅಂದರೆ ರವಿಚಂದ್ರನ್ ಅವರು ಸಿನಿಮಾ ಪ್ರೀತಿ ಮಾಡಿದಷ್ಟು ಅವ್ರವ್ರ ಫ್ಯಾಮಿಲಿನೂ ಕೂಡ ಅವ್ರು ಪ್ರೀತಿ ಮಾಡಿದಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಕುಂತ್ರೆ ಸಿನಿಮಾ, ನಿಂತ್ರೆ ಸಿನಿಮಾ, ಅವ್ರ ಉಸಿರೆ ಸಿನಿಮಾ, ಎಲ್ಲದಕ್ಕೂ ಸಿನಿಮಾ ಸಿನಿಮಾ. ಅದೇ ರೀತಿ ಅವರಲ್ಲಿ ಒಂದೇ ಒಂದು ಒಂದು ಪರ್ಸೆಂಟ್ ನಾನು ಸಿನಿಮಾ ಅಂದರೆ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಅಷ್ಟು ಇವತ್ತಿಗೂ ಕೂಡ ನನಗೆ ಪಂಚಪ್ರಾಣ. ಸಿನಿಮಾ ಅಂದರೆ ನಮ್ಮ ಉಸಿರು. ಸಿನಿಮಾ ತಕ್ಷಣ ಹಂಗೆ ಎದ್ಬಿಡ್ಬಿಡ್ತೀವಿ, ಕಂಡುಬಿಟ್ಬಿಡ್ತೀವಿ ಸಿನಿಮಾ ಅಂದರೆ ಕೂಡ. ಅದೇನೋ ಗೊತ್ತಿಲ್ಲ, ಅದು ಒಂಥರ ಈ ಏಕೆ ನಮಗೆ ಆ ಥರ ಬತ್ತು ನಮಗೆ ಗೊತ್ತಿಲ್ಲ. ನಮ್ಮೊಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಇವತ್ತು ಕೂಡ ನಾವು ಇದ್ದೀವಿ ಅಂದರೆ ಅದು ನಾವೊಂದು ಆಸೆ ಪಟ್ಟೋ ಅಂಥದ್ದು, ನಾವು ಅದನ್ನೇ ಆರಿಸ್ಕೊಂಬಂದಿದ್ದು ನಾವು ಈ ರಂಗಕ್ಕೆ. ಸರ್, ಇನ್ನು ಹೊಸಬರು ಕೂಡ ಒಂದು ಸಿನಿಮಾ ರಂಗಕ್ಕೆ ಬರ್ತಾ ಇರ್ತಾರೆ, ನೀವು ಅನುಭವಗಳನ್ನು ಪಡ್ಕೊಂಡಿದ್ದೀರ, ಹೊಸಬರಿಗೆ ನೀವು ಸಿನಿಮಾ ರಂಗಕ್ಕೆ ಯಾವ ರೀತಿ ಬರಬೇಕು ಅವರಿಗೆ ಒಂದಿದ್ದು ಹೇಳೋದಾದರೆ? ಈಗ ಕಲಾದೇವಿ ಕಲಾ ಸರಸ್ವತಿ ಎಲ್ಲರೂ ಕೂಡ ಕೈ ಬೀಸಿ ಕರೀತಾಳೆ, ಅದರಲ್ಲಿ ಕೆಲವರನ್ನು ಮಾತ್ರ ಅವ್ರನ್ನ ಆರಿಸ್ಕೊಳ್ಳೋದು. ಯಾರ್ಯಾರಿಗೆ ಒಂದು ಅರ್ಹತೆ ಯೋಗ್ಯತೆ ಇರುತ್ತೋ ಅವ್ರಿಗೆ ಮಾತ್ರ ನಟರಾಗ್ಬೋದು. ನಾನು ಹೊಸಬ್ರಿಗೆ ಹೇಳೋದಿಷ್ಟೇ, ನೀವು ತರಬೇತಿ ತಗೊಂಡು ಬರೋದು ತುಂಬಾ ತುಂಬಾ ಅನುಕೂಲ. ಇಲ್ಲಿ ಏಕಾಏಕಿ ಬಂದು ನಾನು ಹೀರೋ ಆಗ್ತೀನಿ, ನಾನು ನಟ ಆಗ್ತೀನಿ, ಪೋಷಕ ನಟ ಆಗ್ತೀನಿ ಅದು ಕಷ್ಟ ಇದೆ ಇವತ್ತಿನ ಇದಕ್ಕೆ. ನೀವು ಎಲ್ಲದಕ್ಕೂ ಕಲ್ತ್ಕೊಂಡು ಬರೋದು ತುಂಬ ಒಳ್ಳೆಯದು. ನೀವು ಕಲ್ತ್ಕೊಂಬಂದರೆ ಇಲ್ಲೊಂದು ಒಂದು ಸ್ಥಾನಮಾನ ನಿಮಗೂ ಇದೆ. ಇಲ್ಲಿ ಇಲ್ಲಿ ಯಾರೊಬ್ಬರು ಕೂಡ ಯಾವುದು ಯಾರೂ ಕೂಡ ಶಾಶ್ವತ ಇಲ್ಲ. ಇಲ್ಲಿ ಇವತ್ತು ಹಳೆ ನಟರುಗಳಾಗಲಿ, ಇವತ್ತು ಈಗ ಹೊಸ ನಟ ಹಳೆ ನಟ ಆಗ್ತಾನೆ, ಹಳೆ ನಟ ಹೊರಟೋಗ್ತಾರೆ. ಅದೇ ರೀತಿ ಇಲ್ಲಿ ಯಾರು ಯಾವುದೂ ಕೂಡ ಶಾಶ್ವತ ಅನ್ನೋದು ಯಾವುದೂ ಇಲ್ಲ. ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಹೋಗ್ತಾ ಇರ್ತಾರೆ. ಸರ್, ಏನು ಅದೇ ಕಲ್ತ್ಕೊ ಬರೋದು ಒಳ್ಳೆಯದು ಅಂದರೆ, ಆದರೆ ಒಂದು ಕೂಗಿದೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಸಮಾಜದಲ್ಲಿ, ಒಂದು ಆ್ಯಕ್ಟಿಂಗನ್ನು ಕಲಿಬೇಕು ಹೋದರೂ ಕೂಡ ಅಲ್ಲಿ ದುಡ್ಡು ಕಿತ್ಕೊಂಡು ಆ್ಯಕ್ಟಿಂಗ್ ಕಲಿಸ್ತೀನಿ ಮೋಸ ಮಾಡ್ತಾರೆ ಅನ್ನೋ ಒಂದು ಕೂಗಿದೆ, ಅದರ ಬಗ್ಗೆ ಹೇಳೋದಾದ್ರೆ? ನೀವು ತುಂಬ ಒಳ್ಳೆ ಗುಡ್ ಕ್ವೆಶ್ಚನ್ ಕೇಳಿದ್ರೆ. ಈ ಎಷ್ಟೋ ಜನ ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಂಡಿದ್ದಾರೆ, ಅದರಲ್ಲಿ ನಾವು ಎಲ್ಲರ ಬಗ್ಗೆನೂ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಕೆಲವು ಕಡೆ ತಗೊಂಡಿದ್ದ ದುಡ್ಡಿಗೆ ಕೆಲವು ನಿಯತ್ತಾಗಿ ಅದು ಇದನ್ನು ಕಳಿಸ್ಕೊಡ್ತಾರೆ, ಒಂದು ಆ್ಯಕ್ಟಿಂಗನ್ನು ತರಬೇತಿ ಕೊಡ್ತಾರೆ. ಕೆಲವರೆಲ್ಲ ನಾವು ನೋಡಿದ್ದೀವಿ, ಸರ್ ಅಲ್ಲೋಗಿದ್ದು, ಸರ್ ಇಲ್ಲೋಗಿದ್ದು, ಸರ್ 50,000 ಕೊಟ್ಟು, 60,000 ಕೊಟ್ಟು, 30,000 ಕೊಟ್ಟು, ಆಮೇಲೆ ಏನೂ ಮಾಡಲಿಲ್ಲ ಸರ್, ಅಲ್ಲೇ ಒಂದೆರಡು ಫೋಟೋ ಹೊಡೆದ್ರು, ಒಂದೆರಡು ವಿಡಿಯೋ ಕೊಟ್ಟರು, ನಾವು ಮಾಡಿ ನಮಗೆ ವಿಡಿಯೋ ಮಾಡಿ ಸುತ್ತ ಕೊಟ್ಟರು ಅಂತ ಹೇಳ್ತಾರೆ. ನೀವು ಆ ಥರ ಒಂದು ಮೋಸ ಹೋಗ್ಬೇಡಿ ಅನ್ನೋದು ನನ್ನ ಒಂದು ಅನಿಸಿಕೆ. ಓಕೆ, ದರ್ಶನ್ ಸರ್ ಬಗ್ಗೆ ನನಗೆ ಇನ್ನೊಂದು ಸ್ವಲ್ಪ ಹೇಳೋದಾದರೆ, ಅವ್ರನ್ನ ಇತ್ತೀಚೆಗೆ ಕೆಲವು ಮಾಧ್ಯಮಗಳು ಏನು ಬ್ಯಾನ್ ಮಾಡಿವೆ ಅಂತ ಎಲ್ಲ ನ್ಯೂಸ್ ಹರಿದಾಡ್ತಾ ಇದೆ. ಅದೇ ಏನು ಮಾಧ್ಯಮಗಳ ಬಗ್ಗೆ ಬೈದ್ಬಿಟ್ಟಿದ್ರು, ಅದೇ ಅವ್ರಿಗೂ ಏನೋ ಒಂದು ಇದಾದಾಗ ಏನೋ ಒಂದು ಹೋಟೆಲ್ ಸಪ್ಲೈಯರ್ ಹೊಡೆದ್ಬಿಟ್ಟಾಗ
ಏನೋ ಮಾಧ್ಯಮದವ್ರಿಗೆ ಬೈದ್ಬಿಟ್ಟಿದ್ರು ಅಂದ್ಬಿಟ್ಟು ಮಾಧ್ಯಮಗಳು ಅವ್ರನ್ನ ಸರಿಯಾಗಿ ತೋರಿಸ್ತಾ ಇಲ್ಲ, ಒಂಥರ ಬ್ಯಾನ್ ಮಾಡುವಂಥ ರೀತಿ ಮಾಡಿದ್ದಾರೆ ಅಂತ ಒಂದು ಕೆಲವು ಸ್ಕೂಲ್ಗಳು ಕೂಡ ಕೇಳಿ ಬರ್ತಾಯಿದೆ ಸರ್. ಸರ್, ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಏಕೆಂದರೆ ಅವರು ಅಂಥ ನಟರು ಕೂಡ ಒಳ್ಳೆ ನಟರು, ಅವ್ರು ಇಂಥವಕ್ಕೆಲ್ಲ ಹೋಗೋದಿಲ್ಲ ಸರ್. ಇದೆಲ್ಲ ಏನು ಊಹಾಪೋಹ ಇರ್ತವೆ ಅಷ್ಟೇ ಸರ್. ಇದೆಲ್ಲ ಅವ್ರಿಗೆ ಬೇರೆ ಅವ ಯಾರು ಸರ್ ಅವ್ರು ಹೇಳಿ? ಅವರು ಅವ್ರ ಲೆವೆಲ್ಲೇ ಬೇರೆ. ಅವರೆಲ್ಲ ಒಂದು ಈ ನೀವು ಇದೆಲ್ಲ ಬೇಕು ಅಂತಲೇ ಎಲ್ಲ ಇದು ಮಾಡ್ತಾರಷ್ಟೇ, ಕಾಲೆಳೆಯಕ್ಕೆ ಮಾಡ್ತಾರಷ್ಟೇ ಹೊರತು ಅವರು ಅಂಥ ಒಂದು ಮಹಾನ್ ನಟರು ಸರ್ ಅವರು. ಅವರೆಲ್ಲ ಹಂಗೆಲ್ಲ ಹೋಗೋದಿಲ್ಲ ಸರ್. ಅವರೆಲ್ಲ ತುಂಬ ಹೇಳಬೇಕು ಅಂದರೆ ಈ ಅವ್ರ ಒಂದು ಎಮ್ಮರ ನೂರಾರು ಜನಕ್ಕೆ ಆಸರೆಯಾಗಿ ನಿಂತಿದ್ದಾರೆ ಅವರು. ನಮಗೆ ಗೊತ್ತಿಲ್ಲ ಅವ್ರು ಮಾಡಿರ್ತಕ್ಕಂಥ ಸಹಾಯಗಳು ಕೆಲವರೆಲ್ಲ ಹೇಳಿದಾಗಲೇ ಗೊತ್ತಾಗುತ್ತೆ ನಮಗೆ. ಈಗ ನಮ್ಮ ಇವರು ತಗೊಳ್ಕೊಳ್ಳಿ, ನಮ್ಮ ಪುನೀತ್ ಸರ್ ಅವರು, ಪುನೀತ್ ಅವರು ಬದುಕಿದ್ದಾಗ ಇದ್ದಾರಲ್ಲ ಇತ್ತ, ಎಷ್ಟು ಜನಕ್ಕೆ, ಎಷ್ಟು ಜನ ಅಬಲಾಶ್ರಮಗಳು, ವೃದ್ಧಾಶ್ರಮಗಳು, ಗೋಶಾಲೆಗಳು, ಎಷ್ಟೋ ಮಕ್ಕಳನ್ನ ದತ್ತು ತೊಗೊಂಡಿದ್ದಾರೆ. ಅದು ಯಾರಿಗಾನ ಗೊತ್ತಿತ್ತ? ಅವರೊಂದು ಒಂದು ಗೆರೆ ಹಾಕಿರ್ತಾರೆ. ಇನ್ನು ನಾವು ಎಡಗೈಲಿ ಮಾಡಿದ್ದನ್ನ ಬಲಗೈಲಿ ಗೊತ್ತಾಗಬಾರ್ದು, ಒಂದು ಗೆರೆ ಒಂದು ಷರತ್ತು ಹಾಕಿರ್ತಾರೆ, ಈ ಷರತ್ತನ್ನ ಮೀರಬಾರ್ದು. ಆಮೇಲೆ ಗೊತ್ತಾಗೋದು ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಏನೇ ಆಗಿರೂ ಕೂಡ. ನಾವು ಯಾವುದೇ ಒಬ್ಬ ದೊಡ್ಡ ನಟರ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು. ಎಲ್ಲರೂ ಕೂಡ ಯಾರೂ ಇಲ್ಲಿ ಕೆಟ್ಟವರಲ್ಲ, ಯಾರೂ ಕೂಡ ಇಲ್ಲಿ ಇದಲ್ಲ. ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಅದಕ್ಕೆ ಅವ್ರಿಗೆ ಒಂದು ಸ್ಥಾನಮಾನ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಚಿತ್ರರಂಗದಲ್ಲಿ ಯಾರೂ ಕೂಡ ಶತ್ರುಗಳಲ್ಲ, ಯಾರು ಎಲ್ಲರೂ ಕೂಡ ಒಂದು ಜೇನುಗೂಡು ಕುಟುಂಬ ಇದ್ದಂಗೆ. ನಾವೆಲ್ಲರೂ ಒಂದೇ ಇಲ್ಲಿ.